ಬ್ಯಾಂಕ್ನಾಗ ನಮ್ಮ ಕಡೆ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತ ಐತ್ರಿ, ಆ ಬ್ಯಾಂಕ್ನಾಗ ನಮಗೆ ಒಮ್ಮೆ ಲೋನ್ ಕೊಟ್ಟಿದ್ರು, ನಾವು ಹೊಳೆ ತೀರ್ಸಿವಿ. ನೆಕ್ಸ್ಟ್ ಇನ್ನೊಂದು ವಾರ ಅಥವಾ 4-5 ದಿವಸ ಬಿಟ್ಟು ಮತ್ತೆ ಪ್ಯಾಟಿಗೆ ಹೋಗಿ ಬಂದು ಮತ್ತೆ ಹಂಗೆ ಕಮ್ಮಿ ಆದ್ರೆ ಕಮ್ಮಿ ಮಾಡ್ಕೊ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತೇನಪ್ಪ ಅಂದ್ರೆ ಕಿರಾಣಿ ವ್ಯವಹಾರ ಮಾಡೋದ್ರ ಬಗ್ಗೆ ಒಂದು 2-3 ವಿಡಿಯೋ ಮಾಡಿದ್ವಿ. ಅದನ್ನು ನೋಡ್ಯಾರ ಎಲ್ಲರೂ ಇಷ್ಟಪಟ್ರ. ಅದ್ರಾಗ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ಕೊಂತಾರೆ, ಏನಪ್ಪ ಅಂದ್ರೆ ಕಿರಾಣಿ ವ್ಯವಹಾರಕ್ಕೆ ಲೋನ್ ಸಿಗ್ತದೇನ ಅಂತಂದು ಕಮೆಂಟ್ ಮಾಡ್ಕೊತಾರ. ಈಗ ಲೋನಿನ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಗೊತ್ತಿರೋದಷ್ಟೇ ಹೇಳ್ಬೇಕು, ಗೊತ್ತಿರಲಾರ್ದು ಹೇಳಕ್ಕೆ ಬರೋಲ್ಲ. ಸರ್ಕಾರದ ಯೋಜನೆಗಳು, ನಾವು ಹಾಕಿದ ಅಪ್ಲಿಕೇಶನ್ನು, ಹೊಳ್ಳೆ ಅವಕ್ಕೆ ಲೋನ್ ಯಾವಾಗ ಬರ್ತವೋ ಗೊತ್ತಿಲ್ಲ. ಬಟ್ ಹಳ್ಳಿ ಲೆವೆಲ್ನಾಗ ನಾನು ಮಾಡಿದ ಲೋನಪ್ಪ ಅಂದ್ರೆ ಫಸ್ಟ್ ಅಂಗಡಿ ಸ್ಟಾರ್ಟ್ ಮಾಡ್ಬೇಕ್ರಿ. ಸ್ಟಾರ್ಟ್ ಆಗಿದ ಮೇಲೆ ಅವ್ರವ್ರ ಹಳ್ಳಿ ಬ್ಯಾಂಕ್ ಇರ್ತೈತಲ್ಲ, ಆ ಬ್ಯಾಂಕ್ನಾಗ ಲೋನ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತಂದು ಅವ್ರ ಬ್ಯಾಂಕ್ನಾಗನ ಹೋಗಿ ಭೇಟಿ ಆಗ್ಬೇಕು. ಕಮ್ಮಿ ಅಂದರೂ 1 ಲಕ್ಷ ಕೊಟ್ಟ ಕೊಡ್ತಾರೆ. ಅವರು ರೂಲ್ಸು ರೆಗ್ಯುಲೇಷನ್ಸ್ ಏನಿರ್ತಾವೆ ಅವ್ನು ನೀಟಾಗಿ ಮಾಡಬೇಕು. ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ನೀಟಾಗಿ ಕೊಡಬೇಕು. ಅವ್ರು ಏನೇನು ಕೇಳ್ತಾರೆ ಪ್ರೊಸೀಜರ್ ಮಾಡ್ರಿ, ಒಂದು ಹಂಗೆ ಅಡ್ಡಾಡ್ಬೇಕ್ರಿ. ಒಂದು 15 ದಿನ ಅಡ್ಡಾಡ್ಬೇಕು ಅವ್ರ ಹಿಂದೆ. ಒಂದು 15 ದಿವಸ ಅಡ್ಡಾಡಿದ್ರೆ ಕಿರಾಣಿ ವ್ಯವಹಾರಕ್ಕೆ ಹಳ್ಳಿ ಲೆವೆಲ್ನಾಗ, ಸಿಟಿದು ಗೊತ್ತಿಲ್ಲ, ಸಿಟಿ ಲೆವೆಲ್ನಾಗ ಸಿಗ್ತಾವೆ. ಬಟ್ ಸರ್ಕಾರದ ಯೋಜನೆಗಳದ್ರಾಗ ಈಗ ಹಳ್ಳಿ ಲೆವೆಲ್ನಾಗ, ಹಳ್ಳಿ ಬ್ಯಾಂಕ್ನಾಗ ನಮ್ಮ ಕಡೆ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತ ಐತ್ರಿ, ಆ ಬ್ಯಾಂಕ್ನಾಗ ನಮಗೆ ಒಮ್ಮೆ ಲೋನ್ ಕೊಟ್ಟಿದ್ರು, ನಾವು ಹೊಳೆ ತೀರ್ಸಿವಿ. ಅಂದ್ರೆ ತಿಂಗಳಿಗೆ ಒಂದು ಕಂತ ಇರ್ತಾವ್ರಿ, 1 ಲಕ್ಷ ಅಂತ ಕೊಟ್ರೆ ತಿಂಗಳಿಗೆ ಒಂದು ಕಂತ ಅಂತ ಇರ್ತಾವೆ. ಆದರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ನೀ ಆ ಕಂತಿಗೆ 1,000 ತುಂಬು, 500 ತುಂಬು, 5,000 ತುಂಬು, 10,000 ತುಂಬು, ಒಟ್ಟು ತುಂಬಬೇಕು. ಅಂದ್ರೆ ಅದು ಕಮ್ಮಿ ಹಾಕೊಂತ ಅಂದ್ರೆ ಟೋಟಲ್ ಹಚ್ಕೊಟ್ಬಿಡ್ತಾರೆ, 1 ಲಕ್ಷ ಲೋನ್ ಹಚ್ಕೊಟ್ಬಿಡ್ತಾರೆ. ಅದಕ್ಕೆ ಬಡ್ಡಿ 2 ಹಾಕಿರ್ತೈತಿ, ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ 2 ಹಾಕಿರ್ತೈತಿ. ನೀನು ಹೊಳ್ಳೆ ಅದನ್ನು ನೀ ಅಮೌಂಟ್ ಹೆಂಗೆ ಕಟ್ಕೊತೀವಿ ಹಂಗತ್ತೆ ಬಡ್ಡಿ ಲೆಸ್ ಹಾಕೊತ ಲೆಸ್ ಹಾಕೊತ ಲೆಸ್ ಇಂಟ್ರೆಸ್ಟ್ ಕಟ್ ಆಫ್ ಇಂಟ್ರೆಸ್ಟ್ ಅಂತಾರಲ್ಲ, ಹಂಗೆ ರೀ ಗ್ರಾಮೀಣ ಬ್ಯಾಂಕ್ನಾಗ ಲೋನ್ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ಚಿಂತೆ ಮಾಡೋಕೋಬೇಡ್ರಿ. ಲೋನ್ ತೊಗೊಂಡು ಮಾಡೋದು ಏನೋ ಒಳ್ಳೆಯದು, ಬಟ್ ಲಾಭ ತೊಗೊಂಡು ಮನೆಗೆ ಹೋಗೋದಾಗಲ್ಲ. ಈಗ ಹೆಂಗಪ್ಪ ಅಂದ್ರೆ ಒಂದು ವ್ಯವಹಾರ ಮಾಡ್ತೀರಿ ನೀವು, 10,000 ರೂಪಾಯಿ ಗಲ್ಲಿ ಆಗುತ್ತೆ ಅಥವಾ 5,000 ರೂಪಾಯಿ ಗಲ್ಲಿ ಆಗುತ್ತೆ, 500 ರೂಪಾಯಿ ಉಳಿದೈತೆ ಒಂದು ದಿನಕ್ಕೆ. ಆ 500 ರೂಪಾಯಿದಾಗ ನೀವು ಒಂದು ಸ್ವಲ್ಪ ಮನೆಗೆ, ನಿಮ್ಮ ಮನೆಯಾಗ ಏನು ಹೇಳ್ತಾರೆ ಅದನ್ನು ಮನೆಗೆ ಮನೆತನದ ಶಾಂತಿ ಅಂತ ಇರ್ತೈತಿ, ಅದನ್ನು ಒಯ್ತೀರಿ. ಒಂದು ದಿವಸ 100-200 ರೂಪಾಯಿದು ಒಯ್ತೀರಿ, ಒಂದು 200-300 ರೂಪಾಯಿ ಲೋನಿಗೆ ಕಟ್ತೀರಿ. ಆತು ಮುಗಿದೋತು, ಕೈಯಾಗ ರೊಕ್ಕ ಕೊಡಂಗಿಲ್ಲ. ಆ ಲೋನ್ ಮುಟ್ಟಮುಟ್ಟನ ಅಷ್ಟು ನೀಟಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು. ಆ ಲೋನ್ ಮುಟ್ಟಿದ ಮೇಲೆ ನೀವು ಆಮೇಲೆ ಏನು ಮಾಡಿದ್ರೆ ನಡ್ತೈತಿ, ಮನೆಗೆ ಹೋದ್ರೂ ನಡ್ತೈತಿ, ಬಿಟ್ಟರು ನಡ್ತೈತಿ. ಒಟ್ಟು ಸ್ವಲ್ಪ ಹಿಡ್ತಾ ಕೈಗೆ ಹಿಡ್ತಾ ಬಾಳ್ಬೇಕು ಈ ಕಿರಾಣಿ ವ್ಯವಹಾರಕ್ಕೆ. ಯಾಕಪ್ಪ ಅಂದ್ರೆ ರೊಕ್ಕ ಭಾಳ ಆಡ್ತಾವೆ. ಏನು ಪೇಲ್ ಏನಿಲ್ಲಪ್ಪ ಅಂದ್ರೆ ಇವತ್ತು ಏನಿಲ್ಲ, ಈಗ ಮಾರ್ಕೆಟ್ಗೆ ಹೋಗಿ ಬಂದಿನಿ, ಎಲ್ಲ ಸಾಮಾನು ತೊಗೊಂಬಂದಿನಿ, ಎಲ್ಲ ಮಾಲು ತೊಗೊಂಬಂದಿನಿ ಅಂದರು ಏನಿಲ್ಲ ಅಂದರು ಕಡೆ ಕಾಯಿನು ಅಥವಾ 10-20 ರೂ ಕೂಡಿಸಿ 1,000-2,000 ರೂಪಾಯಿ ಹಾಕಿರ್ತಾವೆ. ಮತ್ತು 1 ದಿವಸ 2 ದಿವಸ ಗಲ್ಲಿ ಆಯ್ತು, ಒಂದು 5,000 ಗಲ್ಲಿ ಹಾಕಿತ್ತು, ಒಂದು 4,000-5,000 ಹಾಕಿತ್ತು ಅಂದ್ರೆ 2 ದಿನದಾಗ 12,000 ರೂಪಾಯಿ ಕೈಯಾಗ ಆಡ್ತಿರ್ತಾವೆ. ಅದರ ರಿಯಲ್ ಪಿಕ್ಚರ್ ಗೊತ್ತಾಗದ ಸಂತಿಗೆ ಹೋಗೋ ದಿವಸ. ನೀವು ಐಟಮ್ಸ್ ತರಕ್ಕೆ ಹೊಕ್ಕಿರಲ್ಲ ಪ್ಯಾಟಿಗೆ, ಹೋಗೋ ದಿವಸ ಗೊತ್ತಾಗುತ್ತೆ. ಯಾಕಪ್ಪ ಅಂದ್ರೆ ನೀ ಐಟಮ್ ತರಕ್ಕೆ ಹೋದಾಗ ಲೆಕ್ಕ ಮಾಡ್ಕೊತಿದ್ದಿ, ಏನು ಮಾಡ್ಕೊತಿದ್ದಿ, ಇವಕ್ಕೆ ಇಷ್ಟಿಷ್ಟು ರೊಕ್ಕ, ಇಷ್ಟು ಐಟಮ್ ತೊಗೊಂಬರ್ಬೇಕಂದ್ರೆ ನನಗೆ 30,000 ರೂಪಾಯಿ ಬೇಕು, ನನ್ನ ಕಡೆ ಎಷ್ಟೈತಿ 25,000 ಐತಿ, ಇನ್ನು 5,000 ಏನು ಮಾಡ್ಬೇಕು, 5,000 ಎಲ್ಲಿ ಹೋಗೈತಿ, ಎಲ್ಲಿ ಹೋಗೈತಪ್ಪ ಅಂದ್ರೆ ಹಿಂಗತ್ತೆ ಹೆಚ್ಚಿಗೆ ಖರ್ಚು ಮಾಡಿರ್ತೀವಿ. ಎಲ್ಲಿ ಹೋಗಿರಂಗಿಲ್ಲ, ಅಂಗಡಿಯಾಗ ಇರ್ತೈತಿ. ಹೆಚ್ಚಿಗೆ ಖರ್ಚು ಮಾಡಲಿಲ್ಲ ಅಂದ್ರೆ ನೀನು 30,000 ರೂಪಾಯಿ ಐಟಮ್ ತೊಗೊಂಡ್ರು ನಿನ್ನ ಕಡೆ 30,000 ರೂಪಾಯಿಗಿಂತ ಹೆಚ್ಚಿಗೆ ನಾವು ಹಾಕಿರ್ತೈತ್ರಿ. ಅದಕ್ಕೋಸ್ಕರ ಸ್ವಲ್ಪ ಕೈ ಹಿಡ್ತಬೇಕು. ಲೋನ್ ಮಾಡಿದ್ರೆ ನೀಟಾಗಿ ಆ ಲೋನ್ ಮುಟ್ಟಮುಟ್ಟಂಕರ ಭಾರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು. ಇಲ್ಲಿಕ್ಕಂದ್ರೆ ಏನಾಗುತ್ತೆ, ಅಂಗಡಿಯಾಗಿರೋ ಮಾಲ್ ಕಮ್ಮಿ ಹಾಕೊತ ಬರ್ತೈತಿ. ಯಾಕಪ್ಪ ಅಂದ್ರೆ ನೀ 30,000 ರೂಪಾಯಿ ಸಂತಿರ್ತೈತಿ, ನಿನ್ನ ಕಡೆ 25 ಆಯ್ತಂದ್ರೆ ಐಟಮ್ ಕಮ್ಮಿ ಮಾಡಿ ತೊಗೊಂಡು ಅವಷ್ಟು ತೊಗೊಂಬರ್ಬೇಕು. ಕಮ್ಮಿ ಆಯ್ತು ಹೊಳ್ಳಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವಾರ ಅಥವಾ 4-5 ದಿವಸ ಬಿಟ್ಟು ಮತ್ತೆ ಪ್ಯಾಟಿಗೆ ಹೋಗ್ಬಂದು ಮತ್ತೆ ಹಂಗೆ ಕಮ್ಮಿ ಆದ್ರೆ ಕಮ್ಮಿ ಮಾಡ್ಕೊತ ಹೋದ್ರೆ ಐಟಮ್ಸ್ ಕಮ್ಮಿ ಆಕೈತಿ, ಆಟೋಮೆಟಿಕ್ ಅಂಗಡಿ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ, ಎಲ್ಲಿ ಹೋಗಿರಂಗಿಲ್ಲ ರೀ, ನಿಮಗೆ ಖರ್ಚು ಹೆಚ್ಚಿಗೆ ಆಗಿರ್ತದೆ. ದುಡಿಮೆಗಿಂತ ಈಗ 500 ರೂಪಾಯಿ ಅದ್ರಾಗ ದುಡಿದ್ರೆ ಅಂದ್ರೆ ಆ 500 ರೂಪಾಯಿಗಿಂತ ಹೆಚ್ಚಿಗೆ ನೀವು ಅದ್ರನ್ನ ತೊಕೋಬಾರ್ದು. ನೀವು 500 ದುಡಿದ್ರೆ ಅದಕ್ಕೆ 100-200 ರೂಪಾಯಿ ಅಂಗಡಿಗೆ ಬಿಡ್ಬೇಕು ಬೆಳೆಯಕ್ಕೆ, 300-400 ರೂಪಾಯಿ ಖರ್ಚು ಮಾಡಿರಿ.
ನೀವು 300-400 ರೂಪಾಯಿದಾಗ ಮನೆಗೆ ಸಂತಿ ಹೋಯ್ತಿರು, ಏನು ಲೋನ್ ಕಟ್ತಿರು, ಏನು ಮಾಡ್ತಿರೋ ಸುಟ್ಟು ಗೊತ್ತಿಲ್ಲ. ಬಟ್ 300-400 ರೂಪಾಯಿ ಖರ್ಚು ಮಾಡಿ 100 ಅಥವಾ 150 ರೂಪಾಯಿ 100-150 ರೂಪಾಯಿ ಅದ್ರಾಗ ಬಿಡಬೇಕು ಅಂದ್ರೆ ಅಂಗಡಿ ಬೆಳ್ಕೊತ ಹೋಗುತ್ತೆ, ಐಟಮ್ಸ್ ಹೆಚ್ಚಿ ಹಾಕೊತ ಹೋಗುತ್ತೆ. ಪ್ಯಾಟಿಗೆ ನೀವು ಐಟಮ್ಸ್ ತರಕ್ಕೆ ಹೋದಾಗ ಯಾವುದೇ ರೊಕ್ಕ ಕಮ್ಮಿ ಬೀಳಂಗಿಲ್ಲ. ನೀವು 500 ದುಡಿದು 600-700 ರೂಪಾಯಿ ಖರ್ಚು ಮಾಡಿದ್ರೆ ದಿನಕ್ಕೆ 100-200 ರೂಪಾಯಿ ಅದರಿಂದ ಕಮ್ಮಿ ಹಾಕೊತ ಬಂದರೆ ಮತ್ತು ಆಟೋಮೆಟಿಕ್ಲಿ ಪ್ಯಾಟಿಗೆ ಹೋದಾಗ ರೊಕ್ಕ ಕಮ್ಮಿ ಬೀಳ್ತಾವೆ. ಇದನ್ನು ವಿಚಾರ ಮಾಡಿಕೊಂಡು ಲೋನಿನ ಬಗ್ಗೆ ವಿಚಾರ ಮಾಡಿರಿ, ಸಿಗ್ತೈತಿ ಏನು ದೊಡ್ಡಾಗೋದಲ್ಲ. ಹಳ್ಳಿ ಲೆವೆಲ್ ಏನಾಗಷ್ಟೇ, ಪ್ಯಾಟಿ ಲೆವೆಲ್ ಹೇಳಂಗಿಲ್ಲ ನಾನು, ಯಾಕಂದ್ರೆ ಅವೆಲ್ಲ ಪ್ರೊಸೀಜರ್ ಭಾಳ ಅಡ್ಡಾಡಿಸ್ತಾರೆ. ಹಳ್ಳಿ ಲೆವೆಲ್ನಾಗ ಮಾತ್ರ ಲೋನ್ ಸಿಗ್ತೈತಿ. ಅದು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂಗಡಿನ, ಅಂಗಡಿ ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ಲೋನಿಗೆ ಅಪ್ಲಿಕೇಶನ್ ಹಾಕ್ಬೇಕು. ಕೊಟ್ಟ ಕೊಡ್ತಾರೆ ಅವರು, ಅಂದ್ರೆ ಬಂದು ನೋಡ್ತಾರೆ ನಿಮ್ಮ ಸ್ಟಾಕ್ ಎಷ್ಟು ಇರ್ತೈತಿ ಏನೆಲ್ಲ ನೋಡಿ ಲೋನ್ ಅಪ್ಲೈ ಮಾಡ್ತಾರೆ. ನಾವು ಹೇಳೋ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದ್ರೆ, ನೀವು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಕ್ಸದ ಇರಲಿ.